ಕಾಪಾಣ, ಹಿತ್ತಲಗಿಡ, ಅಡಿಗೆ ಮನೆಯೇ ಪರಿಪೂರ್ಣ. ಸರಳ ಚಿಕಿತ್ಸೆ ಕಾಪಾಡುತ್ತೆ ಅಣುಕ್ಷಣ. ಇದು ಕಿಶೋರ್ ಸೂತ್ರ, ಸುಖಿ ಜೀವನದ ಆರೋಗ್ಯ ಮಂತ್ರ. ಸ್ನೇಹಿತರೆ, ಕಾರ್ಯಕ್ರಮ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಕಿಶೋರ್. ಪ್ರತಿನಿತ್ಯ ನಾವು ಕಿಶೋರ್ ಸೂತ್ರದಲ್ಲಿ ದೀರ್ಘಕಾಲೀನವಾದಂಥ ಅನೇಕ ಸಮಸ್ಯೆಗಳಿಂದ ಹಿಡಿದು ನವನವೀನ ಸಮಸ್ಯೆಗಳವರೆಗೂ ಯಶಸ್ವಿ, ಪ್ರಭಾವಿ, ಪರಿಣಾಮಕಾರಿಯಂತಹ ದೃಷ್ಟಿಕೋನದಲ್ಲಿ ಆಯುರ್ವೇದೀಯ ಮನೆ ಮದ್ದುಗಳ ಬಗ್ಗೆ ವಿಸ್ತೃತವಾದಂತಹ ಚರ್ಚೆಯನ್ನು ಮಾಡ್ತಿದ್ವಿ. ಇವತ್ತು ನಾನಾಗಲೇ ಹೇಳಿದ್ನಲ್ಲ, ದೀರ್ಘಕಾಲೀನವಾದಂತಹ ಚರ್ಚೆ, ದೀರ್ಘಕಾಲೀನವಾದಂತಹ ಸಮಸ್ಯೆಯ ಬಗ್ಗೆ ಚರ್ಚೆ. ಅಫ್ಕೋರ್ಸ್, ಹುಳಿ ತೆಗ್ರಿ. 100 ಒಂದು 10 ಜನ ಈ ಮಾತು ಹೇಳ್ತಾರೆ, ಡಾಕ್ಟ್ರೇ ಗಂಟಲಲ್ಲಿ ಒಂಥರ ಹುಳಿ ತೆಗು, ಖಾರ ಖಾರ ಖಾರ, ಏನೋ ಮೆಣಸಿನ್ಕಾಯಿ ಅರೆದುಬಿಟ್ಟು ಇಲ್ಲಿ ಸ್ವಲ್ಪ ಹೋಗಿ ಮೆತ್ತಿಬಿಟ್ಟು ಬಂದ್ಬಿಟ್ಟಂಗಿದೆ ಸರ್. ಇದೇ ಮಾತ್ರೆ, ಯಾವ ಉತ್ಪ್ರೇಕ್ಷನೂ ಇಲ್ಲ. ತೊಗೊಂಡು ಸ್ವಲ್ಪ ಚೆನ್ನಾಗಿ ಗ್ರೈಂಡ್ ಮಾಡಿಬಿಟ್ಟು ಹಸಿ ಮೆಣಸಿನ್ಕಾಯಿನ ಒಳಗಡೆ ಸ್ವಲ್ಪ ಸ್ಪೂನ್ಗಿನ ಹಾಕಿ ಕಡ್ಡಿಲಿ ಮೆತ್ತಿಬಿಟ್ರೆ ಗಂಟಲಿಗೆ ಏನು ಫೀಲ್ ಆಗುತ್ತೋ ಇದೆ. ಪ್ರಜ್ಞಾಪರಾಧ ಅಂತ ಒಂದು ಮಾತು ಹೇಳ್ತೀವಿ. ಏನಿದು ಪ್ರಜ್ಞಾಪರಾಧ? ನೋಯಿಂಗ್ಲಿ ಡೂಯಿಂಗ್ ದ ರಾಂಗ್ ಥಿಂಗ್ ಇಸ್ ಕಾಲ್ಡ್ ಅಸ್ ಪ್ರಜ್ಞಾಪರಾಧ. ಈ ಹುಳಿ ತೇಗು ಎಲ್ಲ ಇತ್ತಲ್ರಿ, ಇದು ಸರ್ವೇ ಸಾಮಾನ್ಯವಾಗಿ ಟಿಪಿಕಲ್ ಕನ್ವೆನ್ಷನಲ್ ಮಾಮೂಲಿ ಮನೆ ಊಟ ಮಾಡೋರಲ್ಲಿ, ಟೈಮ್ ಟೈಮ್ಗೆ ಊಟ ಮಾಡೋರಲ್ಲಿ, ಪಾಯಿಂಟ್ ಟು ಬಿ ಅಂಡರ್ಲೈನ್, ಈ ಸಮಸ್ಯೆ ಜಾಸ್ತಿ ಕಾಡೋದಿಲ್ಲ. ಸ್ವಲ್ಪ ಸಿಗರೇಟ್ ಸೇರ್ತೀನಿ ಸರ್, ಆಲ್ಕೋಹಾಲು ಬಿಟ್ಟಿರೋಕ್ಕೆ ಹೇಗಾಗುತ್ತೆ? ಸೋಷಲೈಸಿಂಗ್ ಅಲ್ವಾ, ಪೀರ್ ಪ್ರೆಷರು, ಹಾಗಾಗಿ ಆಲ್ಕೋಹಾಲ್ ಕುಡಿತೀನಿ. ಪಾನಿಪುರಿ, ಗೋಬಿ ಮಂಚೂರಿ, ಕಬಾಬು ಹೇಗೆ ಬಿಟ್ಟಿರೋದು? ಬೋಂಡಾ ಬಜ್ಜಿ ಬಿಟ್ಟರೆ ಸಾಯಂಕಾಲ ಕಳೆಯೋದಾದ್ರು ಹೇಗೆ? ಈ ಕಾನ್ಸೆಪ್ಟು ಯಾರು ಆವರಿಸ್ಕೊಟ್ಟಿರ್ತಾರೆ, ಅಳವಡಿಸ್ಕೊಟ್ಟಿರ್ತಾರೆ, ಅವ್ರಿಗೆ ಸಮಸ್ಯೆ ಆವರಿಸ್ಕೊಂಡಿರುತ್ತೆ ಅಂತಕ್ಕಂಥದ್ದು. ಹಿತ ಬುಕ್, ಮಿತ ಬುಕ್, ಕಾಲ ಬುಕ್, ಈ ಪರ್ಸ್ಪೆಕ್ಟಿವಲ್ಲಿ ಇದ್ದವ್ರಿಗೆ ಈ ಥರದ ಹುಳಿ ತೇಗು, ಲಾಂಗ್ ಸ್ಟ್ಯಾಂಡಿಂಗ್ ಗ್ಯಾಸ್ಟ್ರೈಟಿಸು, ಗ್ಯಾಸ್ಟ್ರೋ ಈಸೋಫೇಜಿಯಲ್ ರಿಫ್ಲೆಕ್ಸು ತೊಂದರೆ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತಕ್ಕಂಥದ್ದು. ಅನೇಕ ಸಂದರ್ಭದಲ್ಲಿ ಗೊತ್ತಿದ್ದು ಊಟ ಟೈಮಿಗೆ ಮಾಡಲ್ಲ, 8 ಸರ್ವೇ ಸಾಮಾನ್ಯವಾಗಿ ನಮ್ಮ ತಿಂಡಿ ಅಂತ ಇಟ್ಕೊಳ್ಳಿ. ಅಯ್ಯೋ 9 ಎದ್ದಿದ್ದೆ 8:30 ಆಫೀಸು, ಈಗಲೇ 9 ಏನೋ ಒಂದು ನೀರು ಕುಡ್ಕೊಂಡು ಹೋಗ್ಬಿಡೋಣ, ಕಾಫಿ ಕುಡ್ಕೊಂಡು ಹೋಗ್ಬಿಡೋಣ. ಆಫೀಸ್ ಹೋಸ್ಟೆಲ್ಗೆ 10:11. ಅಯ್ಯೋ ಇನ್ನು 2 ಹಿಂಗೆ ಊಟ ಮಾಡಬೇಕು, ಮಧ್ಯ ಏನು ತಿನ್ನೋದು, ಮಧ್ಯದಲ್ಲಿ ಒಂದು 2 ಕಾಫಿನೋ ನೀರೋ ಕುಡ್ಕೊಂಬಿಡೋಣ. 2 ಊಟ ಮಾಡಬೇಕು, ಬೆಳಗ್ಗೆ ತಿಂಡಿ ತಿಂದಿರಲ್ಲ. ನಾವು ಮುಂಚೆ ಆದರೆ ನೆಲದ ಮೇಲೆ ಕೂತ್ಕೊಂಡು ಎಲೆ ಮೇಲೆ ಬಗ್ಗಿ ಅನುಗುಣವಾಗಿ ಸ್ವಾದು, ಆಮ್ಲ, ಲವಣ, ಕಟು, ತಿಕ್ತ, ಕಷಾಯಗಳೆಲ್ಲ ಪರಿಗಣನೆಗೆ ತೊಗೊಂಡು ಆಸಿಡ್, ಆಲ್ಕಲಿ, ಬ್ಯಾಲೆನ್ಸು, ಸ್ಟೆಬಿಲೈಸ್ ಆಗ್ತಕ್ಕಂಥ ಪರ್ಸ್ಪೆಕ್ಟಿವಲ್ಲಿ ಊಟವನ್ನು ಮಾಡ್ತಾ ಇದ್ವಿ ಅಲ್ವಾ. ಇವಾಗ ಹಾಗಲ್ಲ, ದರ್ಶಿನಿ ಸ್ಟೈಲ್ ಆಫ್ ಈಟಿಂಗ್, ನಿಂತುಕೊಂಡು ಮಸಾಲ, ಜಿಂಕು, ಖಾರ ಎಣ್ಣೆ ಪದಾರ್ಥ ಕಾಂಬಿನೇಷನ್ಗಳು ಇವೆಲ್ಲ ಇಂಟಿಗ್ರಲ್ ಪಾರ್ಟು. ಇವಾಗ ಹೋಟ್ಲಲ್ಲೂ ಹಿಂಗೆ ಆಗಿಬಿಟ್ಟಿದೆ ಅಂದರೆ ಅನ್ನ ಸಾರು ರೊಟ್ಟಿ ಪಲ್ಯ ಈ ಕಾನ್ಸೆಪ್ಟು ಎಲ್ಲೋ ಒಂದೊಂದು ಅಥವಾ ಹುಡ್ಕೊಂಡು ಹೋಗಬೇಕೆ ಹೊರತು, ನೀವು ದೋಸೆ ತೊಗೊಂಡ್ರೆ ಈ ಥರದ ಏರೇಟೆಡ್ ಕೋಲಾ ಡ್ರಿಂಕ್ ಫ್ರೀ, ನೀವು ರವೆ ಇಡ್ಲಿ ತೊಗೊಂಡ್ರೆ ಆ ಥರದ ಯೆಲ್ಲೋ ಕಲರ್ ಫ್ರೀ, ಇನ್ನೊಂದು ತೊಗೊಂಡ್ರೆ ಬ್ಲೂ ಕಲರ್ ಫ್ರೀ, ಹಿಂಗೆ ಫ್ರೀನೋ ಕಾಂಬೋ ಪ್ಯಾಕ್ಸೋ ಕೊಟ್ಟು 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 ನಮಗೆ ಬೇಕೋ ಬೇಡವೋ ವಿಷವನ್ನು ನಮ್ಮ ಹೊಟ್ಟೆಯಲ್ಲಿ ಬಿತ್ತುತ್ತಾ ಇದ್ದಾರೆ. ಅದು ಅನೇಕ ಡಾಕ್ಟ್ರ್ಗಳಿಗಂತೂ ಆಹಾರ ಆಗುತ್ತೆ, ಬೇರೆ ಪ್ರಶ್ನೆ. ಅದು ನಮಗೆ ಬೇಡವೂ ಬೇಡ ಆ ಥರದ ಆಹಾರ, ನಿಜವಾದಂತಹ ಮಾತು. ಪೇಷಂಟು ಬಳಲುವಿಕೆ ಇದೆಯಲ್ಲ, ಅದಕ್ಕೆ ಯಾರು ಜವಾಬ್ದಾರರು? ಅದಕ್ಕೋಸ್ಕರ ನಾನು ಆಗಲೇ ಹೇಳಿದೆ, ಪ್ರಜ್ಞಾಪರಾಧ, ಗೊತ್ತಿದ್ದು ಮಾಡ್ತಕ್ಕಂತಹ ತಪ್ಪುಗಳು. ಅಧಿಕ ಹೆಚ್ಚಿನ ಮಟ್ಟದ ಖಾರ ಮತ್ತು ಎಣ್ಣೆ ಪದಾರ್ಥದ ಸೇವನೆಗಳನ್ನು ಸಂಪೂರ್ಣವಾಗಿ ನಿಷೇಧಿಸ್ತಕ್ಕಂಥದ್ದು. ಅತ್ಯಂತ ಅಲ್ಪ ಪ್ರಮಾಣದಲ್ಲಿ ಆವಾಗಲೋ ಇವಾಗಲೋ ಸೇವನೆ ಮಾಡ್ತಕ್ಕಂಥದ್ರ ಬಗ್ಗೆ ಗಮನ, ಆದ್ಯತೆ ಒಲವಿರಬೇಕು. ಬೋಂಡಾ, ವಡೆ, ಬಜ್ಜಿ, ಹಪ್ಪಳ, ಸಂಡಿಗೆ, ಕೋಡ್ಬಳೆ, ಕಬಾಬು, ಚಕ್ಲಿ, ನಿಪ್ಪಟ್ಟು, ಫ್ರೆಂಚ್ ಫ್ರೈಸು, ಬರ್ಗರ್ಸು, ಮೈದಾ ಉತ್ಪನ್ನ ಆಗ್ತಕ್ಕಂತಹ ಪಿಜ್ಜಾಗಳು, ಪೇಸ್ಟ್ರಿಗಳು, ಅತಿ ಹೆಚ್ಚಿನ ಮಟ್ಟದ ಮಸಾಲೆ ಪದಾರ್ಥಗಳನ್ನ ನಾವು ಸೇವನೆ ಮಾಡಿದಾಗ ಆ್ಯಸಿಡ್ಡು, ಆಲ್ಕಲಿ, ಶರೀರದಲ್ಲಿ ಇಂಬ್ಯಾಲೆನ್ಸ್ ಆಗ್ತಕ್ಕಂಥದ್ದು ಸರ್ವೇ ಸಾಮಾನ್ಯವೇ ಸರಿ, ಸಿಕ್ಕಾಪಟ್ಟೆ ತೊಂದರೆ ಕೊಟ್ಬಿಡುತ್ತೆ. ಎಷ್ಟು ನೀರು ಕುಡಿತೀರಿ, ಎಷ್ಟು ಅಂತ ಇದಕ್ಕೆ ನಿವಾರಣೆ ಮಾಡ್ಕೊಳ್ತಕ್ಕಂಥ ದೃಷ್ಟಿಕೋನದಲ್ಲಿ ಗಮನವನ್ನು ಹರಿಸ್ತೀರಿ. ಇನ್ನೂ ಸಿಂಪಲ್ ಏನು ಗೊತ್ತೇನ್ರಿ, ಎಷ್ಟೋ ಜನ ಪೇಷಂಟ್ ಹೇಳ್ತಾರೆ, ಸರ್ ಪ್ಯಾಕೆಟ್ ಹಾಲಂಗೆ ಕತ್ತರಿಸ್ಬಿಟ್ಟು ಮಧ್ಯರಾತ್ರಿ 3 ಬಾಯಿಗೆ ಇಟ್ಕೊಂಡು ಕೊಡ್ಕೊಂಬಿಡ್ತೀನಿ, ತಡಿಯೋಕ್ಕಾಗಲ್ಲ, ಅಷ್ಟು ಗಂಟಲು ಉರಿ ಸರ್. ಸಾರ್ 200 ಜೇನುತುಪ್ಪನ ಘಟಘಟ ಅಂತ ಕೊಡ್ದುಬಿಡ್ತೀನಿ, ಈ ಗಂಟಲು ಉರಿ ತಡಿಯೋಕ್ಕಾಗ್ತಾಯಿಲ್ಲ ಸರ್. ಒಂದು ಸ್ವಲ್ಪ ಕಟ್ಟಿಗೆ ಇಟ್ಬಿಟ್ಟು ಬೆಂಕಿ ಹಚ್ಚಿಬಿಟ್ಟಂಗೆ ಅನಿಸ್ತಾ ಇದೆ ಸರ್ ಒಳಗಡೆ, ಅಷ್ಟು ಗಂಟಲು ಉರಿತಾ ಇದೆ. ಫಸ್ಟ್ ಆಫ್ ಆಲ್,
ನಿಧಾನ ಪರಿವರ್ಜನೆಮೇವ ಚಿಕಿತ್ಸಾ ಅಂತಕ್ಕಂಥ ಮಾತನ್ನು ಹೇಳ್ತೀವಿ. ಟ್ರೀಟ್ಮೆಂಟ್ನ ಕಾರಣ ಏನಿದೆಯೋ ಅದನ್ನು ಅವಾಯ್ಡ್ ಮಾಡೋದೇ ಫಸ್ಟು ಟ್ರೀಟ್ಮೆಂಟಿನ ಸಿದ್ಧಾಂತ. ಅದ್ರ ಬಗ್ಗೆ ಒಲವು ಗಮನ ಆದ್ಯತೆಯನ್ನು ಅಧಿಕ ಹೆಚ್ಚಿನ ಪ್ರಮಾಣದಲ್ಲಿ ಕೊಡ್ತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್. ರೆಮಿಡಿ ಏನು ಅಂತೀರಾ? ಇಲ್ಲಿದೆ ಸರಳ ಸಿಂಪಲ್ ಕಿಶೋರ್ ಸೂತ್ರ ಇವತ್ತು ನಿಮ್ಮ ಮುಂದೆ. ನಿಂಬೆ ರಸ, ಏಲಕ್ಕಿ, ಜೇನುತುಪ್ಪ, ಲವಂಗ ಇಷ್ಟೇ ಬೇಕಾಗಿರೋದು. ಏನೇನು ಹೇಳಿ? ನಿಂಬೆ ರಸ, ಜೇನುತುಪ್ಪ, ಏಲಕ್ಕಿ, ಲವಂಗ. ಈ ನಾಲ್ಕರಲ್ಲಿ ಜೇನುತುಪ್ಪ ಸ್ವಲ್ಪ ಹಳೆಯದಾದಷ್ಟು ತನ್ನ ಪ್ರೌಢಿಮೆಯನ್ನು, ತನ್ನ ತಾಕತ್ತನ್ನು, ಆ್ಯಕ್ಚುಲಿ ಹನಿ ಡಸಂಟ್ ಹ್ಯಾವ್ ಎನ್ ಎಕ್ಸ್ಪೈರಿ ಡೇಟ್, ಪ್ರೊವೈಡೆಡ್ ಇಟ್ ಈಸ್ ಔಟ್ಸೋರ್ಸ್ಡ್ ಫ್ರಮ್ ಎ ವೆರಿ ಜಿನೈನ್ ನ್ಯಾಚುರಲ್ ಆರಿಜಿನ್. ಇವತ್ತು ನಾವು ಫುಡ್ ಸೇಫ್ಟಿ ಅದು ಇದು ಎಲ್ಲ ದೃಷ್ಟಿಕೋನದಲ್ಲಿ ನೋಡಿಕೊಂಡು ಅದಕ್ಕೊಂದು ಎಕ್ಸ್ಪೈರಿ ಅಂತಕ್ಕಂಥದ್ದನ್ನು ಫಿಕ್ಸ್ ಮಾಡಿದ್ದೀವಿ. ಸೊ ಹಳೆಯ ಜೇನುತುಪ್ಪಕ್ಕೆ ಆ್ಯಕ್ಚುಲಿ ಎಕ್ಸ್ಪೈರಿ ಡೇಟ್ ಇಲ್ಲ. ಹಿಂದಿನ ಕಾಲದಲ್ಲಿ ನೀವು ನೋಡಿರ್ಬೋದು ಪುರಾಣ ಮಧು, ಪುರಾಣ ಘೃತ ತುಪ್ಪವನ್ನು ಕೂಡ, ಉಪ್ಪಿನಕಾಯಿ ರೀ, ಸಿಂಪಲ್ ಉಪ್ಪಿನಕಾಯಿ, ಅದನ್ನು ಮರೆತುಬಿಟ್ಟು ಹೇಳೋದನ್ನು. ಸುಮಾರು ನೀವು 4, 5, 6 ವರ್ಷ ಕರೆಕ್ಟಾಗಿ ಪಾಕ ಮಾಡಿ ಉಪ್ಪಿನಕಾಯಿ ಹಾಕಿಟ್ರೆ ಅದರ ಟೇಸ್ಟು, ಅದರ ಸ್ವಾದ, ಅದರ ಅಬ್ಸಾರ್ಪ್ಟಿವ್ ಲೆವೆಲ್ಸೇ ಬೇರೆ ಅಂತಕ್ಕಂಥದ್ದು. ಈಗ ದಿಢೀರ್ ಉಪ್ಪಿನಕಾಯಿಗೂ 6 ವರ್ಷದ ಉಪ್ಪಿನಕಾಯಿಗೂ ಇರ್ತಕ್ಕಂಥ ಮಜಾನೇ ಬೇರೆ. ಒಂದು ನಿಂಬೆಹಣ್ಣು ಉಪ್ಪಿನಕಾಯಿ ನೀವು 6 ವರ್ಷ ತಿಂದರೆ ಹಲ್ವಾ ಥರ ಇರುತ್ತೆ ಆ್ಯಕ್ಚುಲಿ. ಅದು ಅಷ್ಟು ಸಾಫ್ಟ್, ಅಷ್ಟು ಈಸಿಲಿ ಅಬ್ಸಾರ್ಬಬಲ್, ಅಷ್ಟೇ ಟೇಸ್ಟಿಯರ್ ಕೂಡ. ಸೇಮ್ ವಿತ್ ಮಾವಿನಕಾಯಿ ಆ್ಯಸ್ ವೆಲ್. ಇವತ್ತೇ ನಾವು ಫುಡ್ ಏನಪ್ಪ ಎಕ್ಸ್ಪೈರಿ ಡೇಟು ಫುಡ್ಡು, ಅದ್ರ ಬಗ್ಗೆ ಒಂದು ಸೆಕೆಂಡ್ ನಾನು ಮಾತಾಡಿ ಮುಂದಕ್ಕೆ ಹೋಗ್ತಕ್ಕಂಥದ್ದು ಅನಿವಾರ್ಯ ಅಂತ ಪರಿಭಾವಿಸ್ತೀನಿ. ದ ಫುಡ್ ವಿಚ್ ಡಸಂಟ್ ಹ್ಯಾವ್ ಎನ್ ಎಕ್ಸ್ಪೈರಿ ಡೇಟ್ ಬಟ್ ದಟ್ ವಿಚ್ ಎಕ್ಸ್ಪೈರ್ಸ್ ಬೈ ಇಟ್ಸೆಲ್ಫ್. ಅಕ್ಕಿ ಡಸಂಟ್ ಹ್ಯಾವ್ ಎನ್ ಎಕ್ಸ್ಪೈರಿ ಡೇಟ್. ದ ಮೊಮೆಂಟ್ ಯು ಮೇಕ್ ಇಟ್ ಆರ್ ಕನ್ವರ್ಟ್ ಇಟ್ ಇಂಟು ಎನ್ ಅನ್ನ, ಇಟ್ ಎಕ್ಸ್ಪೈರ್ಸ್ ಬೈ ಇಟ್ಸೆಲ್ಫ್. ಅದು ನ್ಯಾಚುರಲ್ ಫುಡ್ ಅಂತ ಕರೆಯೋದು. ಅದನ್ನೇ ನಾವು ನ್ಯಾಚುರಲ್ ಫುಡ್ ಅಂತ ಕರೆಯೋದು. ನೀವು ನ್ಯಾಚುರಲ್ ಫುಡ್ಡನ್ನ ನ್ಯಾಚುರಲ್ ಫಾರ್ಮಲ್ಲಿ ನಿಸರ್ಗದತ್ವಕ್ಕಿಂತ ಬಂದರೆ ಕಾಯಿಲೆಗಳು ನಮಗೆ ಬರೋದೇ ಇಲ್ಲ. ಪ್ರಜ್ಞಾಪರಾಧಜನ್ಯ ವಿಕಾರಗಳಲ್ಲಿ ಇದು ಕೂಡ ಪ್ರಮುಖವಾದಂತಹ ಒಂದು ವ್ಯಾಧಿ ಅಥವಾ ಅವಸ್ಥೆ. ವ್ಯಾಧಿಗಿಂತ ಅವಸ್ಥೆ ಅನ್ನೋದು ಸೂಕ್ತ. ಯಾಕೆ ಅಂದರೆ ನಿಖರವಾದ ನಿಗದಿತವಾದ ಕಾರಣ ಇರಲ್ಲ, ಅನೇಕ ಕಾರಣಗಳು ಇದಕ್ಕೆ ಪೂರಕವಾಗಿರೋದ್ರಿಂದ ದಿಸ್ ಈಸ್ ಮೋರ್ ಕಾಲ್ಡ್ ಆಸ್ ಎ ಡಿಸಾರ್ಡರ್ ರಾದರ್ ದ್ಯಾನ್ ಎ ಡಿಸೀಸ್, ಬಿಕಾಸ್ ಥಿಂಗ್ಸ್ ಆರ್ ನಾಟ್ ಇನ್ ಎನ್ ಆರ್ಡರ್ ಅಂತಕ್ಕಂಥ ಮಾತು ಅಲ್ವಾ. ಈ ಸಿಂಪಲ್ಲು ಏಲಕ್ಕಿ ಆಗಿರ್ಬೋದು, ಲವಂಗ ಆಗಿರ್ಬೋದು, ಜೇನುತುಪ್ಪ ಆಗಿರ್ಬೋದು, ನಿಮಗೆ ಗೊತ್ತಿಲ್ಲದೆ ಇರತಕ್ಕಂಥದ್ದು ಸ್ವಲ್ಪ ಸುಖೋಷ್ಣವಾದಂತಹ ನೀರಿನಲ್ಲಿ, ತುಂಬ ಬಿಸಿನೂ ಇರಬಾರ್ದು, ತುಂಬ ತಣ್ಣಗೂ ಇರಬಾರ್ದು, ಉಗುರು ಬೆಚ್ಚಗಿರತಕ್ಕಂಥ ಸುಖೋಷ್ಣವಾದಂತಹ ನೀರಿನಲ್ಲಿ ಇದನ್ನು ಸೇವನೆ ಮಾಡಿದರೆ ಏಲಕ್ಕಿ, ಲವಂಗ, ಜೇನುತುಪ್ಪ, ನಿಂಬೆ ರಸ ಈ 4 ಎಲ್ಲ ಅಂದರೆ 4 ಮಿಶ್ರಣವನ್ನು ಉಗುರು ಬೆಚ್ಚಗಿರತಕ್ಕಂಥ ನೀರಲ್ಲಿ ನೀವು ಮಿಕ್ಸ್ ಮಾಡಿಕೊಂಡು ಕುಡಿದ್ದೆ ಅದರಲ್ಲಿ ಅದಕ್ಕಿಂತ ಸ್ವಾದ ಏನು ಬೇಕ್ರಿ? ಹುಳಿ ತೇಗಂತೂ 100 ಕ್ಕೆ 100 ಕಂಟ್ರೋಲ್ ಆಗುತ್ತೆ. ಅದ್ರ ಬಗ್ಗೆ ಎಳ್ಳಷ್ಟು ಡೌಟ್ ಇಟ್ಕೋಬೇಡಿ, ಆ ಪ್ರಾಬ್ಲಮ್ಮು ಡೆಫಿನೆಟ್ಲಿ ಸಾಲ್ವ್ ಆಗುತ್ತೆ. ಆಮೇಲೆ ಸ್ವಾದಿಷ್ಟವಾದಂತಹ ಪೇಯ, ಚೇತೋಹಾರಿಯಾದಂತಹ ಪೇಯ, ಬಿಸಿಲಿಂದ ಸುಸ್ತೊಡ್ಕೊಂಡು ಕೆಲಸದಿಂದ ಸಾಯಂಕಾಲ ಚಳಿ ಇರಲಿ ಮಳೆ ಇರಲಿ ಆಯಾಸ ಪಟ್ಕೊಂಡು ಮನೆಗೆ ಬಂದಿರ್ತೀರಲ್ವಾ. ಗಂಡಿರಲಿ ಹೆಣ್ಣಿರಲಿ ಇವತ್ತು ಸಮಾನಾಂತರವಾಗಿ ದುಡಿತಾ ಇದ್ದೀವಿ. ಮನೆಗೆ ಬಂದ ತಕ್ಷಣ ಯೋ ಕೂತ್ಕೊಂಡ್ರೆ ಸಾಕಪ್ಪ ಅಂತ. ಜಸ್ಟ್ ಒಂದು ಸರಿ ಇದನ್ನು ಟ್ರೈ ಮಾಡಿ ನೋಡಿ. ದಿವಸ ಕಾಫಿನೋ, ಟೀನೋ, ಎರೆಟೆಡ್ ಡ್ರಿಂಕ್ಸ್ನೋ, ಟೆಟ್ರಾ ಪ್ಯಾಕ್ಗಳನ್ನೋ ಬಗ್ಸಿ ಈ ಹೈ ಫಂಡ ಫ್ಯಾಮಿಲೀಸಲ್ಲಿ ಇವೆಲ್ಲ ಆಗೋದು. ನಾವು ತುಂಬ ಸೊಫೆಸ್ಟಿಕೇಟೆಡ್ಡು, ನಾವು ಅಪ್ಪರ್ ಮಿಡ್ಲ್ ಕ್ಲಾಸು, ನಾವು ರಿಚರ್ ಕ್ಲಾಸು, ನಾವು ಮಾಡರ್ನೈಸ್ಡು, ನಾವು ವೆಸ್ಟರ್ನೈಸ್ಡು ಅಂತ ನಮಗೆ ನಾವೇನು ಅಂದ್ಕೊಂಡಿರ್ತೀವಲ್ಲ, ಅಲ್ಲಿ ಈ ಥರದ ಸಮಸ್ಯೆಗಳು ಜಾಸ್ತಿ. ಇನ್ನೊಂದು ರೆಟ್ರಾಸ್ಪೆಕ್ಟಿವ್ ಸೆಗ್ಮೆಂಟ್ ಇದೆ. ಎಲ್ಲಿ ಅಂದರೆ ತುಂಬ ಬೆಳಗ್ಗೆ ಸಾಯಂಕಾಲದಿಂದ ಕೂಲಿ ಮಾಡಿ ಕಷ್ಟ ಮಾಡಿ ಭೂಮಿಯಲ್ಲಿ ದುಡಿತಕ್ಕಂಥ, ತಮ್ಮ ಶರೀರವನ್ನು ಡಿಪ್ರೈವ್ ಮಾಡಿ ಕೆಲಸ ಮಾಡ್ತಕ್ಕಂಥ. ಥರ್ಡ್ ಮೋಸ್ಟ್ ಸೆಗ್ಮೆಂಟು ವುಮೆನ್. ಅಯ್ಯೋ ಗಂಡ, ಮನೆ, ಮಕ್ಕಳು ಬೆಳಗ್ಗೆ ಟೈಮಿಗೆ ತಿಂಡಿ ನಾವು ತಿಂದಂದು ಪರವಾಗಿಲ್ಲ, ಅವನ್ನೆಲ್ಲ ಮಾಡಿ ಕಳಿಸಿಬಿಟ್ರೆ ಆಯಿತು, ಆಮೇಲೆ ಯಾವಾಗಲೂ ತಿನ್ಕೊಳ್ಳೋದು. ಮಧ್ಯಾಹ್ನ ಎಲ್ಲಿ ಮಕ್ಕಳು ಬರೋ ಟೈಮು ತಿನ್ನೋಕ್ಕಾಗೋದಿಲ್ಲ, ಹಾಗಾಗಿ ಮಕ್ಕಳಿಗೆ ಊಟ ಹಾಕ್ಬಿಡೋದು. ಮಧ್ಯಾಹ್ನದ ಸಾಯಂಕಾಲದ ಮಧ್ಯದಲ್ಲಿ ಏನೋ ಒಂದಿಷ್ಟು ಕೊಡ್ಕೊಂಡು ಕಾಫಿ ಗೀಫಿನೋ ಸ್ವಲ್ಪ ಗೀಪ ತಿನ್ಕೊಂಡು, ಅಲ್ಲಿ ದಿಸ್ ಪ್ರಾಬ್ಲಮ್ ಈಸ್ ಮೋರ್ ರ್ಯಾಂಪೆಂಟ್. ನಾನು ದೂಷಿಸ್ತಾ ಇಲ್ಲ, ನಿಮಗೆ ನೀವು ಈ ಹಂತದಲ್ಲೇ ರಿಪೇರಿ ಮಾಡಿಕೊಂಡಿಲ್ಲ ಅಂದರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ತುಂಬ ಕಷ್ಟವಾದಂತಹ ಪರಿಸ್ಥಿತಿಯನ್ನು ಎದುರು ನೋಡ್ತಕ್ಕಂಥ ಸಂಗತಿಗಳು ಜಾಸ್ತಿ. ಸೊ ಮೋಸ್ಟ್ ಇಂಪಾರ್ಟೆಂಟ್, ಪ್ರಾಥಮಿಕ ಪ್ರಾರಂಭಿಕ ಹಂತದಲ್ಲೇ ಇದ್ರ ಬಗ್ಗೆ ಸಂಪೂರ್ಣವಾದಂಥ ಆದ್ಯತೆ, ಬಾಧ್ಯತೆ, ಗಮನ, ಒಲವು ನೀವು ಕೊಟ್ಟಿದ್ದೆ ಆದಲ್ಲಿ ಈ ಹುಳಿ ತೆಗನ ಹಿಂಗೆ ರಿಪೇರಿ ಮಾಡ್ಬೋದು ಅಂತಕ್ಕಂಥ ಮಾತು. ಹುಳಿ ತೆಗುವ ತಕ್ಷಣ ಪುಟ್ಟ ಮಕ್ಕಳು ಬಿಡಲ್ಲ ರೀ. ಯಾಕೆ ಗೊತ್ತಾ?
ಬೆಳಗ್ಗೆ ಪಿಜ್ಜಾ ತಿಂದೆ, ಮಧ್ಯಾಹ್ನ ಬರ್ಗರ್ ತಿಂದೆ, ಇದ್ದಿದ್ದಾಗ ತುಂಬ ಜಾಸ್ತಿ ಫರ್ಮೆಂಟೇಷನ್ ಆಗ್ತಕ್ಕಂಥ ಜಾಸ್ತಿ, ಹೊಟ್ಟೆಯಲ್ಲಿ ಸಿಕ್ಕಾಪಟ್ಟೆ ಆಮ್ಲತ್ವ ಪಿತ್ತ ವೃದ್ಧಿ ಸ್ವಸ್ಥಾನದ ಜಾಸ್ತಿ ಆಗ್ತಕ್ಕಂಥ ಜಾಸ್ತಿ. ಇದೇನು ತುಂಬ ವಯಸ್ಕರಿಗೆ, ಸಿಗರೇಟ್ ಸೇದವ್ರಿಗೆ, ಆಲ್ಕೋಹಾಲ್ ಕುಡಿಯೋರಿಗೆ ಮಾತ್ರ ಅಟಕಾಯಿಸ್ಕೊಳ್ತಕ್ಕಂಥ ಪ್ರಾಬ್ಲಮ್ಮು, ಪುಟ್ಟ ಮಕ್ಕಳಿಗೇನು ಏನೂ ಬರಲ್ಲ, ಬರಬಾರ್ದು. ಪ್ರೊವೈಡೆಡ್ ಅವರು ಟ್ರೆಡಿಷ್ನಲ್ ಫುಡ್ಸ್ಗೆ ಒಲವು ಗಮನ ಆದ್ಯತೆ ಬಾಧ್ಯತೆ ಕೊಟ್ಟಾಗ. ಸ್ಯಾಂಡ್ವಿಚ್ ತಿಂದೆ, ಸ್ಯಾಂಡ್ವಿಚ್ ಬೇಕೇ ಬೇಕು, ಬರ್ಗರ್ ಬೇಕು, ಪಿಜ್ಜಾ ಇಲ್ಲಂದ ಬದುಕೋಕ್ಕಾಗಲ್ಲ. ಪೇಸ್ಟ್ರಿ ಬಿಟ್ಟು ನಾನು ಹೇಗಿರಲಿ, ಫ್ರೆಂಚ್ ಫ್ರೈಸ್ ಬೇಕು, ಕಬಾಬ್ ಬೇಕು, ಗೋಬಿ ಮಂಚೂರಿ ಬೇಕು ಅಂದಾಗ ಈ ಸಮಸ್ಯೆನೂ ಬೇಕು. ಮುನ್ನೆಚ್ಚರಿಕೆ ವಹಿಸಿ ಮಕ್ಕಳು ಏನನ್ನು ತಿಂತವೆ ಅವು ತುಂಬ ಸಾಫ್ಟು, ಹೆಲ್ತಿ, ಚೆನ್ನಾಗಿ ಅಬ್ಸಾರ್ಬಬಲ್. ಸಾಫ್ಟ್ ಅಂದ ತಕ್ಷಣ ಹಾರ್ಡು ಸಾಫ್ಟು ಅದಲ್ಲ, ಸಾತ್ಮ್ಯತೆಯ ದೃಷ್ಟಿಕೋನದಲ್ಲಿ ನಾನು ಸಾಫ್ಟ್ ಅಂತಕ್ಕಂತಹ ಪದವನ್ನು ಬಳಸಿದ್ದು. ದ ಫುಡ್ ವಾಟ್ ದ ಚೈಲ್ಡ್ ಕನ್ಸ್ಯೂಮ್ಸ್ ಹ್ಯಾಸ್ ಟು ಬಿ ವೆರಿ ವೆಲ್ ಅಬ್ಸಾರ್ಬಬಲ್ ಇನ್ಸೈಡ್ ದ ಗಟ್. ಸೊ ಈ ದೃಷ್ಟಿಕೋನದಲ್ಲಿ ನಮ್ಮ ಆಹಾರ ಸೇವನಾ ಪದ್ಧತಿಗೆ ಬಗ್ಗೆ ಗಮನ ಕೊಟ್ಟಾಗ ಈ ಸಮಸ್ಯೆಯನ್ನು ಹತ್ತಿಕ್ಕಲಿಕ್ಕೆ ಚಿಟಿಕೆ ಹೊಡೆಯುವಷ್ಟೇ ಸುಲಭ ಅಂತಕ್ಕಂಥ ಮಾತು. ನೋ ಫಿಯರ್ ವೆನ್ ಐ ಆಮ್ ಹಿಯರ್ ಅಂತಕ್ಕಂಥ ಮಾತನ್ನು ಹೇಳಿ ಇನ್ನು ಅನೇಕ ಸಮಸ್ಯೆಗಳು, ಅನೇಕ ಪರಿಹಾರಗಳು. ಮುಂದೆ ಸಂಚಿಕೆಯಲ್ಲಿ ವಾಪಸ್ ಬರ್ತೀನಿ, ಕಾಯ್ತಾ ಇರಿ. ನಮಸ್ಕಾರ.